Hi dear children, how are you? Yes, so today in this class I'm going to take mathematics. Okay, in previous classes I took one chapter in EVS and one chapter in English subject, so now I'm going to take mathematics. Okay, see, da-da-da. Math magic, isn't it? Yes, open the textbook. Now I will start with explaining. Take pencil, wherever important concept will come, I will tell you to underline, you underline them, okay? Yes, let's get into the textbook now. Hi students, yes, look at here, building with bricks. This is your first chapter. Now I have already read this lesson. ಈ ಲೆಸನ್ ನಾನು ಆಲ್ರೆಡಿ ಓದಿದ್ದೀನಿ, ಹಾಗೆ ಇಂಪಾರ್ಟೆಂಟ್ ಎಲ್ಲ ಅಂಡರ್ಲೈನ್ ಮಾಡಿದ್ದೀನಿ. ನಾನು ಪ್ರಿಪೇರ್ ಆಗಬೇಕಲ್ವಾ ನಿಮಗೆ ಪಾಠ ಮಾಡೋಕ್ಕಿಂತ ಮುಂಚೆ, ಸೊ ನಾನು ಪ್ರಿಪೇರ್ ಆಗಿ ಇಂಪಾರ್ಟೆಂಟ್ ಎಲ್ಲ ಅಂಡರ್ಲೈನ್ ಮಾಡಿದ್ದೀನಿ. ಇವಾಗ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಓದ್ಬಿಟ್ಟು ನೋಡಿ. ಬಿಲ್ಡಿಂಗ್ ವಿತ್ ಬ್ರಿಕ್ಸ್, ಬ್ರಿಕ್ ಪ್ಯಾಟರ್ನ್ಸ್ ಫಾರ್ ಜಾಗೃತಿ ಸ್ಕೂಲ್. ನೋಡಿ, ಜಾಗೃತಿ ಅಂತ ಒಂದು ಗರ್ಲ್ ಇದ್ದಾಳೆ, ಅವಳ ಸ್ಕೂಲ್ ಇದೆ, ಒಂದು ಸ್ಪೆಷಲ್ ಸ್ಕೂಲ್ ಅದು. ಯಾಕಂತಂದರೆ ಅವಳ ಸ್ಕೂಲ್ನ ಬ್ರಿಕ್ನಿಂದ ಕಟ್ಟಿದ್ದಾರೆ, ಜಾಸ್ತಿ ತುಂಬ ಬ್ರಿಕ್ಕನ್ನು ಯೂಸ್ ಮಾಡಿ ಕಟ್ಟಿದ್ದಾರೆ, ಬ್ರಿಕ್ನ ಡಿಸೈನ್ಸ್ಗಳು ಜಾಸ್ತಿ ಕಾಣಿಸುತ್ತೆ, ಸೊ ಇದಕ್ಕೋಸ್ಕರ. ಸೊ ಹಾಗಾದರೆ ನೋಡೋಣ ಈ ಬ್ರಿಕ್ಸಿಂದ ಯಾವ್ಯಾವ ರೀತಿ ಡಿಸೈನ್ಸ್ಗಳನ್ನ ಮಾಡ್ತಾರೆ. ಓಕೆ, ಬಿಲ್ಡಿಂಗ್ ಕಟ್ಟುವಾಗ ಅದರಲ್ಲಿರುವಂಥ ಡಿಸೈನ್ಸು ಪ್ಯಾಟರ್ನ್ಸು ನೋಡೋಣ ಯಾವ ರೀತಿ ಇರುತ್ತೆ. ದಿಸ್ ಇಸ್ ದ ಟ್ರೂ ಸ್ಟೋರಿ ಆಫ್ ಜಾಗೃತಿ ಸ್ಕೂಲ್ ಇನ್ ಮುರ್ಷಿದಾಬಾದ್. ಓಕೆ, ದಿಸ್ ಇಸ್ ಎ ಟ್ರೂ ಸ್ಟೋರಿ, ಒಂದು ನಿಜವಾದಂಥ ಸ್ಟೋರಿ ಜಾಗೃತಿಯ ಸ್ಕೂಲ್ ಬಗ್ಗೆ. ಮುರ್ಷಿದಾಬಾದ್ನಲ್ಲಿ, ಮುರ್ಷಿದಾಬಾದ್ ಎಲ್ಲಿದೆ? ಮುರ್ಷಿದಾಬಾದ್ ಈಸ್ ಇನ್ ವೆಸ್ಟ್ ಬೆಂಗಾಲ್. ಓಕೆ, ವೆಸ್ಟ್ ಬೆಂಗಾಲ್ನಲ್ಲಿದೆ. ವೆಸ್ಟ್ ಬೆಂಗಾಲಲ್ಲಿದೆ, ನಮ್ಮ ಇಂಡಿಯಾ ಮ್ಯಾಪ್ನ ತಗೊಂಡ್ರೆ ಈಸ್ಟರ್ನ್ ಸೈಡಲ್ಲಿ ಬರುತ್ತೆ. ನೋಡೋಣ ಮ್ಯಾಪ್ನಲ್ಲಿ ವೆಸ್ಟ್ ಬೆಂಗಾಲ್ ಎಲ್ಲಿದೆ ಅಂತೇಳಿ ಹುಡುಕ್ಬಿಟ್ಟು ವಾಟ್ಸಪ್ನ ಸೆಂಡ್ ಮಾಡಬೇಕು. ನೋಡ್ತೀನಿ ಯಾರ್ಯಾರು ಸೆಂಡ್ ಮಾಡ್ತೀರಾ. ನೆಕ್ಸ್ಟ್ ಇಯರ್ ಟೋಟಲಿ ಈ ಮುರ್ಷಿದಾಬಾದ್ ಅನ್ನೋದು ವೆಸ್ಟ್ ಬೆಂಗಾಲ್ನಲ್ಲಿದೆ, ಆ ಮುರ್ಷಿದಾಬಾದ್ನಲ್ಲಿ ಜಾಗೃತಿಯ ಸ್ಕೂಲ್ ಇದೆ. ವೆನ್ ಇಟ್ಸ್ ಬಿಲ್ಡಿಂಗ್ ವಾಸ್ ಬೀಯಿಂಗ್ ಮೇಡ್, ದೇರ್ ವಾಸ್ ಅ ಪ್ಲ್ಯಾನ್ ಟು ಮೇಕ್ ಬ್ರಿಕ್ ಪ್ಯಾಟರ್ನ್ಸ್ ಆನ್ ದ ಫ್ಲೋರ್ ಆ್ಯಂಡ್ ವಾಲ್ಸ್. ಓಕೆ, ಈ ಬಿಲ್ಡಿಂಗ್ನ ಕಟ್ಟುವಂಥ ಟೈಮ್ನಲ್ಲಿ ಅಲ್ಲೊಂದು ಪ್ಲ್ಯಾನ್ ಇತ್ತು, ಬ್ರಿಕ್ನಿಂದ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪ್ಯಾಟರ್ನ್ಸ್ನ ಯೂಸ್ ಮಾಡಿ ಆ ಫ್ಲೋರ್ಗಳು ವಾಲ್ಸ್ಗಳನ್ನೆಲ್ಲ ಕಟ್ಟಿದ್ದಾರೆ. ಜಮಾಲ್, ಕಾಲು ಆ್ಯಂಡ್ ಪಿ ಆರ್ ವರ್ ದ ಮೇಸನ್ಸ್. ಆ ಬಿಲ್ಡಿಂಗ್ನ ಕಟ್ಟಿದಂಥವ್ರು ಯಾರು ಅಂದರೆ ಇವರು. ಅಂಡರ್ಲೈನ್, ಜಮಾಲ್, ಕಾಲು ಆ್ಯಂಡ್ ಪಿ ಆರ್ ವರ್ ದ ಮೇಸನ್ಸ್. ಇವರೆಲ್ಲ ಮೇಸನ್ಸ್. ಅಂಡರ್ಲೈನ್ ಮೇಸನ್ಸ್. ಮೇಸನ್ಸ್ ಅಂದ್ರೇನು? ಈ ಗಾರೆ ಕೆಲಸ ಮಾಡ್ತಾರಲ್ವ ಮನೆ ಕಟ್ಟೋರು, ಅವ್ರನ್ನ ನಾವು ಮೇಸನ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ವರ್ಡ್ ಫಾರ್ ದ ಬ್ರಿಕ್ ವರ್ಕ್. ಬ್ರಿಕ್ ವರ್ಕ್ನ ಕನ್ಸ್ಟ್ರಕ್ಷನ್ಗೆ ದೇ ವಾಂಟೆಡ್ ಟು ಗೆಟ್ ನ್ಯೂ ಐಡಿಯಾಸ್ ಫಾರ್ ದ ಸ್ಕೂಲ್ ಬಿಲ್ಡಿಂಗ್. ಓಕೆ, ದೇ ವಾಂಟೆಡ್ ಟು ಗೆಟ್ ನ್ಯೂ ಐಡಿಯಾಸ್ ಫಾರ್ ದ ಸ್ಕೂಲ್ ಬಿಲ್ಡಿಂಗ್. ಸ್ಕೂಲ್ ಬಿಲ್ಡಿಂಗ್ಗೆ ಹೊಸ ಹೊಸ ಐಡಿಯಾಗಳನ್ನ ಯೂಸ್ ಮಾಡಿ ಕಟ್ಟಲಿಕ್ಕೆ ಇಷ್ಟಪಟ್ಟರು. ಸೊ ದೇ ಟುಕ್ ದೇರ್ ಅದರ್ ಫ್ರೆಂಡ್ಸ್ ಟು ಸೀ ದ ಓಲ್ಡ್ ಟೂಂಬ್ ಆಫ್ ಮುರ್ಷಿದ್ ಕುಲಿ ಖಾನ್. ಅಂಡರ್ಲೈನ್ ಟೂಮ್. ಓಕೆ, ಟೂಮ್ ಅಂತಂದರೆ ಗೋರಿ, ಯಾರಾದರೂ ತಿರೋದ ಮೇಲೆ ಗೋರಿ ಕಟ್ತಾರಲ್ವಾ, ಸ್ಪೆಷಲಿ ಮುಸ್ಲಿಂ. ಈ ಮುರ್ಷಿದ್ ಕುಲಿ ಖಾನನು ಮುರ್ಷಿದಾಬಾದ್ ಇದೆಯಲ್ಲ ಅಲ್ಲಿಯೇ ಒಬ್ಬ ರಾಜ ಆಗಿರ್ತಾನೆ. ಸೊ ಅವನ ಹೆಸರಿನಲ್ಲಿ ಇರುವಂಥದ್ದು. ಓಕೆ, ಅವನು ತಿರೋದ ಮೇಲೆ ಆ ಮುರ್ಷಿದಾಬಾದ್ನಲ್ಲಿ ಒಂದು ಟೂಮ್ ಕಟ್ಟಿದ್ದಾರೆ, ಒಂದು ಗೋರಿ ಕಟ್ಟಿದ್ದಾರೆ. ನೋಡಿ ಏತಿ ಅಷ್ಟು ದೊಡ್ಡದಿದೆಯಲ್ಲ. ಎನಿವೆ, ಇದನ್ನು ತುಂಬ ಯಾವುದನ್ನು ಯೂಸ್ ಮಾಡಿ ಕಟ್ಟಿದ್ದಾರೆ ಅಂದರೆ ಬ್ರಿಕ್ಸ್. ನೋಡೋಣ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ಹೇಗಿದೆ ಅಂತ. ದಿಸ್ ಬಿಲ್ಡಿಂಗ್, ನೋಡಿ ಇಲ್ಲಿ ಇದೊಂಥರ ಇದೆ ನೋಡಿ, ಇಟ್ಟಿಗೆಗಳನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ, ಹಾಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಹಾಗೆ ನೋಡಿ ಇಷ್ಟಷ್ಟು ಪ್ಯಾಟರ್ನ್ಸ್ಗಳೆಲ್ಲ ಇದೆ, ಹೌದಲ್ಲ ನೋಡಿ. ಎಸ್, ದಿಸ್ ಬಿಲ್ಡಿಂಗ್ ಆ್ಯಸ್ ಅ ಬಿಗ್ ಫ್ಲೋರ್ ವಿತ್ ಅಬೌಟ್ 2,000 ಬ್ಯೂಟಿಫುಲ್ ಬ್ರಿಕ್ ಪ್ಯಾಟರ್ನ್ಸ್. ಓ, ಅಂಡರ್ಲೈನ್ ದಿಸ್ ಒನ್, 2,000 ಬ್ಯೂಟಿಫುಲ್ ಬ್ರಿಕ್ ಪ್ಯಾಟರ್ನ್ಸ್. ಬ್ರಿಕ್ಗಳ ಆ ಪ್ಯಾಟರ್ನ್ಸ್ಗಳೇನಿದೆ, ಡಿಸೈನ್ಸ್ಗಳೇನಿದೆ, ಎಷ್ಟು ಟೈಪ್ಸ್ ಇದೆ ಅಂತಂದರೆ
2000 different different patterns ide ante. These were made by masons long back, about 300 years ago. 300 ವರ್ಷಗಳ ಹಿಂದೆ ಈ ಪ್ಯಾಟರ್ನ್ಸ್ನೆಲ್ಲನ ಮಾಡಿರ್ತಾರಂತೆ ಆ ಮೇಸನ್ಸ್ಗಳು. ಓಕೆನಾ? ಎಷ್ಟು ರಿಮೆಂಬರ್ ಹೌ ಮೆನಿ ಇಯರ್ಸ್ ಅಗೋ? 300 ಇಯರ್ಸ್ ಅಗೋ. ಹೌ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಬ್ರಿಕ್ ಪ್ಯಾಟರ್ನ್ಸ್? 2000 ಡಿಫ್ರೆಂಟ್ ಟೈಪ್ಸ್. ಓಕೆ. ಎಸ್, ಲುಕ್ ಹೌ ದ ಬ್ರಿಕ್ಸ್ ಆರ್ ಅರೇಂಜ್ಡ್ ಇನ್ ದೀಸ್ 5 ಫ್ಲೋರ್ ಪ್ಯಾಟರ್ನ್ಸ್. ನೋಡಿ, 5 ಪ್ಯಾಟರ್ನ್ಸ್ಗಳನ್ನ ಕೊಟ್ಟಿದ್ದಾರೆ. 1, 2, ನೆಕ್ಸ್ಟ್ 3, 4, 5, 5 ಪ್ಯಾಟರ್ನ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ನೋಡಿ ನಿಮ್ಗೆ ಯಾವುದು ಪ್ಯಾಟರ್ನ್ ಇಷ್ಟ ಆಗುತ್ತೆ? ಈ ಪ್ಯಾಟರ್ನ್ ಚೆನ್ನಾಗಿದೆಯಾ, ಈ ಪ್ಯಾಟರ್ನ್ ಚೆನ್ನಾಗಿದೆಯಾ, ಈ ಪ್ಯಾಟರ್ನ ಇಲ್ಲಾಂದರೆ ಈ ಪ್ಯಾಟರ್ನ ಇದು. ಎಸ್, ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಈಗ ವಿಚ್ ಫ್ಲೋರ್ ಪ್ಯಾಟರ್ನ್ ಡೂ ಯು ಲೈಕ್ ದ ಮೋಸ್ಟ್? ಈ 5 ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಇದು ಇಷ್ಟ ಆಯ್ತಪ್ಪ, 5th ಏನಂತ ದೇವಸ್ಥಾನ ಬಾಗಿಲು ಥರ, ಅದಕ್ಕೆ ನಾನು 5th ಅಂತ ಹಾಕಿದ್ದೀನಿ. ನಿಮಗೆ 4th ಇಷ್ಟ ಆದರೆ 4th. ಓಕೆ, 4th ಅಂತ ಹಾಕ್ರಿ. ನೆಕ್ಸ್ಟ್, ಹ್ಯಾವ್ ಯು ಸೀನ್ ಸಚ್ ಪ್ಯಾಟರ್ನ್ಸ್ ಎನಿವೇರ್? ಈ ರೀತಿ ಪ್ಯಾಟರ್ನ್ಸ್ಗಳನ್ನ ಎಲ್ಲಾದರೂ ನೋಡಿದ್ದೀರಾ ನೀವು? ಕೇಳ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ದಿಸ್ ಪ್ಯಾಟರ್ನ್ ಇನ್ ಮಾಸ್ಕ್. ನಾನು ಈ ರೀತಿ ಪ್ಯಾಟರ್ನ್ನ ಮಾಸ್ಕ್, ಈಗ ಮುಸ್ಲಿಮ್ದು ಮಸ್ಜಿದ್ ಎಲ್ಲ ಇರುತ್ತಲ್ಲ, ಆ ಮಸ್ಜಿದ್ನಲ್ಲಿ ಇರಿ ಎಂಟ್ರೆನ್ಸ್ ಡೋರ್ ಎಲ್ಲ ಹೆಂಗಿರುತ್ತೆ ತಾನೆ? ಓಕೆ, ಅದಕ್ಕೆ ಬರೆದಿನಿ. ಐ ಹ್ಯಾವ್ ಸೀನ್ ದಿಸ್ ಪ್ಯಾಟರ್ನ್ ಇನ್ ಮಾಸ್ಕ್, MOSQUE, ಮಾಸ್ಕ್. ಮಾಸ್ಕ್ ಅಂದರೆ ಮುಸ್ಲಿಮ್ಸ್ ಎಲ್ಲ ಇರುತ್ತಾರಲ್ಲ, ಮುಸ್ಲಿಮ್ಸ್ ಎಲ್ಲ ಇರ್ತಾರಲ್ಲ ಅವರ ಮಸ್ಜಿದ್, ಅದನ್ನು ಮಾಸ್ಕ್ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡೋಣ. ದ ಮೇಸನ್ಸ್ ಕೇಮ್ ಬ್ಯಾಕ್ ಎಕ್ಸೈಟೆಡ್. ಜಮಾಲ್ ಸೆಡ್, ಹ ಇನ್ ದೋಸ್ ಡೇಸ್ ದೇ ಹ್ಯಾಡ್ ಮೇಡ್ ಸೋ ಮೆನಿ ಇಂಟ್ರೆಸ್ಟಿಂಗ್ ಬ್ರಿಕ್ ಪ್ಯಾಟರ್ನ್ಸ್, ವಿ ಹ್ಯಾಡ್ ಫರ್ಗಾಟನ್ ದೋಸ್. ಈಗ ಜಮಾಲ್ ಹೇಳ್ತಾ ಇದ್ದಾನೆ, ಆಗ 300 ಇಯರ್ಸ್ ಹಿಂದೆ ಎಷ್ಟೊಂದು ಬ್ರಿಕ್ನ ಪ್ಯಾಟರ್ನ್ಸ್ ಎಲ್ಲ ಇತ್ತು, ವಿ ಹ್ಯಾವ್ ಫರ್ಗಾಟನ್ ದೀಸ್, ನಾವೆಲ್ಲನೂ ಮರೆತು ಬಿಟ್ಟಿದ್ದೀವಿ. ಓಕೆ, ಫರ್ಗಾಟನ್ ಮರೆತು ಬಿಟ್ಟಿದ್ದೀವಿ. ಲೆಟ್ ಅಸ್ ಮೇಕ್ ಸಮ್ ನೈಸ್ ಡಿಸೈನ್ಸ್ ಆನ್ ದ ಫ್ಲೋರ್ ಆಫ್ ದಿಸ್ ಸ್ಕೂಲ್. ಓಕೆ, ಆ ಮೇಸನ್ಸ್ ಎಲ್ಲ ಇರ್ತಾರಲ್ಲ, ಅವರು ಡಿಸೈಡ್ ಮಾಡಿ ಹೊಸ ಹೊಸ ಪ್ಯಾಟರ್ನ್ಸ್ಗಳನ್ನ ನಾವು ಈ ಸ್ಕೂಲ್ನ ಫ್ಲೋರಲ್ಲಿ ಮಾಡಿಡೋಣ ಅಂತ ಟ್ರೈ ಮಾಡಿದ್ದಾರೆ. ಓಕೆ ನೋಡಿ, ಇದೊಂದು ಪ್ಯಾಟ್ರನ್, ಇದೊಂದು ಪ್ಯಾಟ್ರನ್, ಇದೊಂದು ಪ್ಯಾಟ್ರನ್. ನೋಡಿ, ಸರ್ಕಲ್ ಥರ ಇದೆಯಲ್ಲ, ನೋಡಿ ಇದೊಂಥರ ಇದೆ. ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ನೆಲ್ಲ ಅವರು ಮಾಡಿರ್ತಾರೆ ಮಕ್ಕಳು ನೋಡಲಿ ಅಂತೇಳಿ. ನೆಕ್ಸ್ಟ್, ಈಚ್ ಮೇಸನ್ ಮೇಡ್ ಎ ಡಿಫ್ರೆಂಟ್ ಬ್ರಿಕ್ ಪ್ಯಾಟ್ರನ್. ದ ಸ್ಕೂಲ್ ಈಸ್ ಪ್ರೌಡ್ ಟು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಬಿಲ್ಡಿಂಗ್. ಚಿಲ್ಡ್ರನ್ ಪ್ಲೇ ಆ್ಯಂಡ್ ಸಿಂಗ್ ಆನ್ ಇಟ್ ಆ್ಯಂಡ್ ಆಲ್ಸೋ ಮೇಕ್ ನ್ಯೂ ಪ್ಯಾಟ್ರನ್ ದೆಮ್ಸೆಲ್ಸ್. ಓಕೆ, ಚಿಲ್ಡ್ರನ್ ಏನು ಮಾಡ್ತಾರೆ ಮಕ್ಕಳು ಅಂತಂದರೆ ಪ್ಯಾಟರ್ನ್ಸ್ಗಳ ಮೇಲೆಲ್ಲ ಆಟ ಆಡ್ತಾರೆ, ಅದ್ರ ಪಕ್ಕ ಎಲ್ಲ ಆಟ ಆಡ್ತಾರೆ, ಹಾಗೆ ಹಾಡು ಹೇಳ್ತಾರೆ, ಸಿಂಗಿಂಗ್ ಹಾಡು ಹೇಳ್ತಾರೆ. ಎಸ್, ತುಂಬ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಸೊ ದಿಸ್ ಇಸ್ ನೆಕ್ಸ್ಟ್. ನೋಡಿ, ಎಷ್ಟೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ABCDEFGHIJK, ಇಲ್ಲಿವರೆಗೆ ಪ್ಯಾಟರ್ನ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಬ್ಸರ್ವ್ ಮಾಡಿ, ಯಾವ ಥರ ಪ್ಯಾಟರ್ನ್ ಇದೆ. ಓಕೆನಾ? ಎಸ್, ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದೆ ನೋಡಿ. ವಿಚ್ ಪ್ಯಾಟರ್ನ್ ಈಸ್ ಮೇಡ್ ಇನ್ ಎ ಸರ್ಕಲ್? ಇಷ್ಟರಲ್ಲಿ ಯಾವ ಪ್ಯಾಟರ್ನಲ್ಲಿ ಸರ್ಕಲ್ ರೀತಿ ಇದೆ ನೋಡಿ ನೋಡಿ. ಇದು ತುಂಬ ಸರ್ಕಲ್ ಥರ, ಇದು ಕೂಡ ಸರ್ಕಲ್ ರೀತಿ ಇದೆ, ಬಟ್ ಅದಕ್ಕಿಂತ ಜೆ ಸರ್ಕಲ್ ಥರ ಚೆನ್ನಾಗಿದೆ ತಾನೇ? ಎಸ್. ಓಕೆ, ಬರೀರಿ ಇಲ್ಲಿ. ಜೆ ಪ್ಯಾಟರ್ನ್ ಈಸ್ ಮೇಡ್ ಇನ್ ಎ ಸರ್ಕಲ್. ಓಕೆ, ಎಸ್. ನೆಕ್ಸ್ಟ್, ಇನ್ ವಿಚ್ ಪ್ಯಾಟರ್ನ್ ಕ್ಯಾನ್ ಯು ಶೋ ಮಿರರ್ ಆಫ್, ಡ್ರಾ ಅ ಲೈನ್? ಓಕೆ, ಮಿರರ್ ಆಫ್ ಅಂತಂದರೆ ಒಂದು ಭಾಗ ಏನಿರುತ್ತೋ ಅದೇ ರೀತಿ ಮಿರರ್, ಎರಡು ಸೈಡ್ನಲ್ಲೂ ಅದೇ ರೀತಿ ಪ್ಯಾಟರ್ನ್ ಇರುತ್ತೆ. ಅದನ್ನು ಯಾವ್ಯಾವ ನೋಡಿ, ಬಿ ನೋಡಿ, ಇಲ್ಲೊಂದು ಲೈನ್ ಹಾಕಿದ್ವಿ ಅಂತಂದರೆ ಈ ಸೈಡು ಅದೇ ಇದೆ, ಈ ಸೈಡು ಕೂಡ ಅದೇ ಇದೆ. ಸರ್, ಇದಿಲ್ವಾ? ಇಲ್ಲ, ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಯಾಕಂತಂದರೆ ನೋಡಿ, ಇದರಲ್ಲಿ ಸ್ವಲ್ಪ ಆಳುಗಡೆ ಆಳಕ್ಕೆ ಹೋದಂಗೆ ಆಗಿಬಿಟ್ಟಿರ್ತಾನೆ, ಬಟ್ ಈ ಕಡೆ ಸೈಡಲ್ಲಿ ನೋಡಿ ನೀಟಾಗಿದೆ, ಸಿಸ್ಟಮ್ಯಾಟಿಕ್ಕಾಗಿ ಇಲ್ಲಿ ಸ್ವಲ್ಪ ಆಳಕ್ಕೆ ಹೋದಂಗೆ ಚೇಂಜಸ್ ಆಗಿಬಿಟ್ಟಿದೆ, ಹೌದಲ್ವಾ? ಹಂಗಾದ್ರೆ ಇದು ಬರಲ್ಲ. ಬಟ್ ಇದು ನೋಡಿ, ಸೇಮ್ ಸೇಮ್ ಬರುತ್ತೆ, ಈ ಕಡೆ ಸೈಡಲ್ಲಿ ಏನು ಬರುತ್ತೋ ಈ ಕಡೆ ಸೈಡ್ ಅದೇ ಬರುತ್ತೆ. ಸೊ ಅದಕ್ಕೇ
ಬಿ ಆನ್ಸರ್ ನೋಡಿ ಬರ್ರಿ ಬಿ ಎಚ್ ಐ ಇದರಲ್ಲಿ ಮಿರರ್ ಪ್ಯಾಟರ್ನ್ ಇದೆ ಸೇಮ್ ಈ ಕಡೆ ಹೆಂಗಿರುತ್ತೋ ಈ ಕಡೆ ಅದೇ ಬರುತ್ತೆ ಹಾಗೆ ಎಚ್ ಎಚ್ಚಲ್ಲೂ ಕೂಡ ಹಂಗೆ ಬರುತ್ತೆ ಸೇಮ್ 333333 ಆ ಡಿಸೈನ್ ಸೇಮ್ ಬರುತ್ತೆ ವೇರಿಯೇಷನ್ಸ್ ಇಲ್ಲದಂಗೆ ಓಕೆ ನೆಕ್ಸ್ಟ್ ಐ ನೋಡಿ ಐನಲ್ಲೂ ಕೂಡ ಹಂಗೆ ಐನಲ್ಲೂ ಕೂಡ ಸೇಮ್ ಬರುತ್ತೆ ಪ್ಯಾಟರ್ನ್ಸ್ ಸೊ ಆನ್ಸರ್ ಟೋಟಲಿ ಬಿ ಎಚ್ ಐ ದೀಸ್ ತ್ರೀ ಹ್ಯಾವ್ mirror halves underline this one mirror halves okay yes now you draw some new floor patterns ivaga nevu ostagiruvanta floor na patterns galna bidisbeku henge now you draw some new floor patterns yes ivaga nimge helta idare nimma nimma manenalli enandru itke idare nimde ada patterns galna maadi photo tagdu send maadi anta ಓಕೆ ಇದ್ದರೆ ಮನೆಯಿಂದ ಟ್ರೈ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕೂಲ್ ರೆಗ್ಯುಲರಾಗಿ ಸ್ಟಾರ್ಟ್ ಆದಮೇಲೆ ಸ್ಕೂಲ್ ಹತ್ರ ನಿಮಗೆಲ್ಲ ಈ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀವಿ ಆಯಿತಾ ಎಸ್ ಓಕೆ ಲೆಟ್ಸ್ ಲುಕ್ ಅಟ್ ನೆಕ್ಸ್ಟ್ ಒನ್ ಸಿಯ ಹೌ ಟು ಡ್ರಾ ಅ ಬ್ರಿಕ್ ಇವಾಗ ಒಂದು ಬ್ರಿಕ್ಕನ್ನು ಯಾವ ರೀತಿ ಡ್ರಾ ಮಾಡೋದು ಅದ್ರ ಬಗ್ಗೆ ಇದೆ ದೀಸ್ ಆರ್ ಟೂ ಫೋಟೋಸ್ ಆಫ್ ದ ಸೇಮ್ ಬ್ರಿಕ್ ನೋಡಿ ಒಂದೇ ಬ್ರಿಕ್ನ ಎರಡು ಫೋಟೋಸ್ ಇದು ಆಯಿತಾ ಇನ್ ಒನ್ ಫೋಟೋ ವಿ ಕ್ಯಾನ್ ಸಿ ಓನ್ಲಿ ಒನ್ ಫೇಸ್ ನೋಡಿ ಈ ಬ್ರಿಕ್ನಲ್ಲಿ ನಾವು ಒಂದೇ ಫೇಸ್ ನೋಡ್ಬೋದು ಅದೇ ಈ ಬ್ರಿಕ್ನಲ್ಲಿ ನೋಡಿ ಈ ಫೇಸ್ ನೋಡ್ಬೋದು ಇದು ಒಂದು ನೋಡ್ಬೋದು ಈ ಕಡೆದು ನೋಡ್ಬೋದು ಅದಲ್ವಾ ಹಾಗೆ ಸೊ ಇನ್ ಒನ್ ಫೋಟೋ ವಿ ಕ್ಯಾನ್ ಸಿ ಓನ್ಲಿ ಒನ್ ಫೇಸ್ ಆಫ್ ದ ಬ್ರಿಕ್ ಇನ್ ದ ಅದರ್ ವಿ ಕ್ಯಾನ್ ಸಿ ತ್ರೀ ಫೇಸಸ್ ತ್ರೀ ಫೇಸಸ್ Circle the photo showing three faces. Underline this one. Circle the photo showing three faces. ಯಾವುದು ಇದು ತ್ರೀ ಫೇಸ್ ತೋರಿಸ್ತಾ ಇತ್ತ ಇದು ಇದು ತಾನೇ ಅದಕ್ಕೆ ನಾನು ಸರ್ಕಲ್ ಮಾಡಿದ್ದೀನಿ ಸೊ ಸರ್ಕಲ್ ಮಾಡಿ ನೀವು ಕೂಡ ಓಕೆ ನೆಕ್ಸ್ಟ್ ಹೌ ಮೆನಿ ಫೇಸಸ್ ಇನ್ ಆಲ್ ಡಸ್ ಎ ಬ್ರಿಕ್ ಹ್ಯಾವ್ ಟೋಟಲ್ ಎಷ್ಟು ಫೇಸಸ್ಗಳು ಇರುತ್ತೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಇದು ತ್ರೀ ಜನ್ರಲ್ ಆಗಿ ಒಂದು ಇಟ್ಕೆನ ತಗೊಂಡ್ರೆ ಎಷ್ಟು ಫೇಸಸ್ಗಳಿರುತ್ತೆ six faces irutte underline write this one henge nodi 1 2 3 4 5 6 hange innu easy helbekandre nodi first ee kade kade round kakkomona 1 2 3 4 olagade inda aitha next to ikade next illondu illanu 6 aithalla yes next is any face a square ಯಾವುದಾದ್ರೂ ಫೇಸ್ನಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ರೂಪದಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲ ನೋಡಿ ರೆಕ್ಟ್ಯಾಂಗಲ್ ಆ ರೀತಿ ಇದೆ ಸೊ ಎನಿವೇ ಸೊ ನೋ ಆನ್ಸರ್ ಇಸ್ ನೋ ಡ್ರಾ ದ ಸ್ಮಾಲೆಸ್ಟ್ ಫೇಸ್ ಆಫ್ ದ ಬ್ರಿಕ್ ಇದನ್ನು ತೊಗೊಂಡ್ರೆ ತುಂಬ ಉದ್ದಾಗಿದೆ ಸೊ ಇಫ್ ಯು ಟೇಕ್ ದಿಸ್ ಒನ್ ದಿಸ್ ಇಸ್ ವೆರಿ ಲೆಂತಿ ಇದು ತೊಗೊಂಡ್ರೆ ತುಂಬ ಉದ್ದಾಗಿದೆ ಶಾರ್ಟೆಸ್ಟ್ ಫೇಸ್ ಅಂತಂದರೆ ನೋಡಿ ಈ ಭಾಗ ಇದೆಯಲ್ಲ ಚಿಕ್ಕದು ಅದು ಅದಕ್ಕೆ ನಾನು ಚಿಕ್ಕ ಫೇಸನ್ನು ಬರೆದಿದ್ದೀನಿ ನಿಮಗೆ ನೀವು ಬರೀಬೋದು ನಾನು ಇಲ್ಲಿ ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ ಬೇಕಂದರೆ ಡಾರ್ಕ್ ಮಾಡಿಲ್ಲ ಅಂದರೆ ಬಿಡ್ಬಿಟ್ರೆ ಇಲ್ಲಿ ಸೊ ನೆಕ್ಸ್ಟ್ ಒನ್ ವಿಚ್ ಆಫ್ ದೀಸ್ ಆರ್ ದ ಫೇಸಸ್ ಆಫ್ ಎ ಬ್ರಿಕ್ ಮಾರ್ಕ್ ಟಿಕ್ ಓಕೆ ಇಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ ಇಷ್ಟರೊಳಗಡೆ ಬ್ರಿಕ್ ರೀತಿ ಕಾಣುವಂಥದ್ದು ಬ್ರಿಕ್ನ ಫೇಸ್ ರೀತಿ ಕಾಣುವಂಥದ್ದು ಯಾವುದು ಇದು ಬ್ರಿಕ್ ಥರ ಇದೆಯಾ ಇಲ್ಲ ಇದು ಇದು ಕೂಡ ಇಲ್ಲ ಇದು ಎಸ್ ಅದಕ್ಕೆ ಟಿಕ್ ಮಾಡಿದ್ದೀನಿ ನೋಡಿ ಟಿಕ್ ಮಾಡಿ ಇದು ಬ್ರಿಕ್ನ ರೀತಿ ಇದೆ ಬ್ರಿಕ್ ಈ ರೀತಿ ಇರ್ತಾ ಇಲ್ಲ ಈ ರೀತಿ ಇಲ್ಲ ಇದು ಏ ಅದು ಕೂಡ ಇಲ್ಲ ಸೊ ಇದು ಸ್ವಲ್ಪ ಇದೆ ಸೊ ಟಿಕ್ ದಿಸ್ ಒನ್ ಅಲ್ಲ ಟಿಕ್ ಸೊ ಇವೆರಡು ಚಿತ್ರದಲ್ಲಿ ಇದು ಮತ್ತು ಇದು ಸೊ ಇನ್ ದೀಸ್ ಟೂ ಪಿಕ್ಚರ್ಸ್ ಈ ಎರಡು ಪಿಕ್ಚರ್ಸ್ನಲ್ಲಿ ಇದು ಹಾಗೆ ಇದು ಇವೆರಡು ಕೂಡ ನಿಮಗೆ ಬ್ರಿಕ್ನ ಪ್ಯಾಟರ್ನ್ಸ್ ಇದೆ ನೆಕ್ಸ್ಟ್ ವಿಚ್ ಆಫ್ ದೀಸ್ ಈಸ್ ಎ ಡ್ರಾಯಿಂಗ್ ಆಫ್ ಎ ಬ್ರಿಕ್ ಮಾರ್ಕ್ ಹಾಗೆ ಇಷ್ಟರಲ್ಲೂ ಕೂಡ ಬ್ರಿಕ್ನ ಡ್ರಾಯಿಂಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಇದು ಅಲ್ಲ ಸೊ ಇದು ನೋಡಿ ಟಿಕ್ ಮಾಡಿ ಇದಕ್ಕೆ ಟಿಕ್ ಹಂಗೆ ಇದು ಕೂಡ ಬ್ರಿಕ್ ರೀತಿ ಕಾಣಿಸುತ್ತೆ ಸ್ವಲ್ಪ ಸೊ ಟಿಕ್ ಇದು ಮತ್ತೆ ಇದು ಇವೆರಡು ಬ್ರಿಕ್ ಆಯ್ತಾ ಎಸ್ ಮೇಕ್ ಎ ಡ್ರಾಯಿಂಗ್ ಆಫ್ ದಿಸ್ ಬಾಕ್ಸ್ ಟು ಶೋ ತ್ರೀ ಆಫ್ ಇಟ್ಸ್ ಫೇಸಸ್ ಒಂದು ಡ್ರಾಯಿಂಗ್ ಮಾಡಬೇಕಂತೆ ಬ್ರಿಕ್ದು ಅದರಲ್ಲಿ ತ್ರೀ ಫೇಸಸ್ಗಳು ಕಾಣಬೇಕಂತೆ ನೋಡಿ 1 2 ಆ್ಯಂಡ್ 3 ಓಕೆ
Yes. Next. Can you make a drawing of a brick which shows four of its faces? ನಾಲ್ಕು ಫೇಸಸ್ಗಳನ್ನ ತೋರಿಸುವಂಥ ಬ್ರಿಕ್ ಪಿಕ್ಚರ್ನ ಬರೆಯೋಕ್ಕಾಗುತ್ತಾ? ನೋ, ವಿ ಕ್ಯಾನಾಟ್ ಮೇಕ್ ಎ ಡ್ರಾಯಿಂಗ್ ಆಫ್ ಎ ಬ್ರಿಕ್ ಶೋಯಿಂಗ್ ಫೋರ್ ಆಫ್ ಇಟ್ಸ್ ಫೇಸಸ್. ನಾಲ್ಕು ಫೇಸಸ್ಗಳಿರುವಂಥ ಪಿಕ್ಚರ್ನ ನಾವು ಬರಲಿಕ್ಕೆ ಆಗಲ್ಲ. ಸೊ ದಟ್ಸ್ ವಾನ್. ಓಕೆ, ಸೊ ಇನ್ ದಿಸ್ ಪಿಕ್ಚರ್ ಇನ್ ದಿಸ್ ಪೇಜ್ ದಿಸ್ ಮಚ್. ಸೊ ಬಿ ರೆಡಿ ಇನ್ ನೆಕ್ಸ್ಟ್ ಕ್ಲಾಸ್. I will give you still more nice information, okay? Yes. So take care. Bye-bye.